ಮಕ್ಕಳುಗಳು ಓಡಾಡ್ತಾರೆ ಅದೊಂದೇ ಭಯ ಪಾಪ. ಇವು ಮಕ್ಕಳುಗಳು ಫ್ರೆಂಡ್ಸ್, ಇದು ಒಂದು ನಿಮಿಷ, ಇದು ರಾಮನಗರ ಇಂಪನ್ ಹಾಸ್ಪಿಟ್ಲು ಹಿಂಭಾಗದಲ್ಲಿ ಒಂದು ಮನೆ, ಏನು ನೋಡ್ತಾ ಇದ್ದೀರಾ ಜಾಗ, ಖಾಲಿ ಜಾಗದಲ್ಲಿ ಅಲ್ಲೊಂದು ಶೋಕೇಸ್ ಇದೆ. ಶೋಕೇಸ್ ಹಿಂಭಾಗದಲ್ಲಿ ಒಂದು ರಸಲ್ ಸ್ವೈಪರ್ ಅಂದರೆ ತುಂಬ ನಮ್ಮ ಇಂಡಿಯಾದಲ್ಲೇ ತುಂಬ ವಿಷಕಾರಿ ಹಾವು ಕೂಡ, ಅದು ಕೊಳಕು ಮಂಡಲ ಆ ಹಾವು ಕಂಡ ಐತೆ. ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಕೊಳಕು ಮಂಡಲ ಅಂತ. ಝೂಮ್ ಮಾಡಿ ಲೈಟ್ ನಾಯಿಗೆ ಹೊಡೆದ್ಬಿಟ್ರೆ ನಾಯಿನೂ ಸುತ್ತಿದ್ದಪ್ಪ. ನಾಯಿಗೆ ನಾಯಿಗೇನಾದ್ರೂ ಕಚ್ಬಿಟ್ರೆ ನಾಯಿ ಏನು ಹೋಯ್ತು ಅದು. ನೀನು ಅನ್ಕೊಂಡಿರ್ಬೋದು ನಾಯಿ ಪೀಸ್ ಮಾಡ್ಬಿಡ್ತದೆ ಅಂತ, ಅದನ್ನು ತಾಕತ್ತಾಗೈತೆ, ಅದು ಹೊಡೆದಾಕ್ತದೆ. ಅವರೇ ಹೊಡೆದಾಕಿದ್ದು ಅಲ್ಲ ಪಕ್ಕ ನೋಡು. ಓ ಇದೆ ಗುಮ್ಮಡಿ ಇದ್ದ ಅಲ್ಲ ಅಣ್ಣ. ಮೂಗು ಪ್ರಾಣಿ ಎಲ್ಲ ದೇವ್ರ ರೂಪ, ಎಲ್ಲ ನಾಗರಾಜ ದೇವ್ರ ರೂಪ ಇಟ್ಕೊಂಡೈತಾ, ಎಲ್ಲ ಪ್ರಾಣಿಗಳನ್ನು ದೇವ್ರ ರೂಪಗಳೇ ನೋಡಿ. ಹೆಂಗೈತೆ ಹೆಂಗೈತೆ ಸಾಕ್ತದೈತೆ ದೊಡ್ಡ. ಅದು ರಾತ್ರಿ ಹೋಗಿ ಯಾವತ್ತೇ ಬಾಯ ಕೊಡೋದು. ಫ್ರೆಂಡ್ಸ್ ನೋಡೋದ್ರಲ್ವಾ ಎಷ್ಟು ಈಸಿಯಾಗಿ, ತುಂಬ ಡೇಂಜರಸ್ ಕೂಡ ಹಾವಿದು. ನಾನು ತುಂಬ ರಿಸ್ಕ್ ತೊಗೊಳ್ಳಿಲ್ಲ, ಈಸಿಯಾಗಿದ್ದ ಒಂದು ಬಾಟ್ಲ್ ಒಳಗಡೆ ಪ್ಯಾಕಿಂಗ್ ಆಯಿತು. ಇದನ್ನು ಯಾವುದನ್ನು ಒಂದು ಒಳ್ಳೆ ಫಾರೆಸ್ಟ್, ಒಂದು ಒಳ್ಳೆ ಕಾಡಿಗೆ ರಿಲೀಸ್ ಮಾಡೋಣ. ಜಯ ಆಂಜನೇಯ. ಫ್ರೆಂಡ್ಸ್ ಎಲ್ಲರಿಗೂ ಜಯ ಆಂಜನೇಯ. ರಾಮನಗರ ಇಂಪನ ಹಾಸ್ಪಿಟ್ಲು ಒಂದು ಗೋಡನ್ ಇರ್ತದೆ, ಆ ಗೋಡನ್ ಹೊರಗಡೆ ಇದ್ದಂಥ ಹಾವು ಅದು ರಸಲ್ ಸ್ವೈಪರ್ ಅಂದರೆ ಕೊಳಕು ಮಂಡಲ ಹಾವು, ತುಂಬ ವಿಷಕಾರಿ ಕೂಡ ಫ್ರೆಂಡ್ಸ್. ಇದು ಇದನ್ನು ಇಲ್ಲೇ ರಿಲೀಸ್ ಮಾಡೋಣ ಮನೆ.
ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇಜಿಲ್ಲು ಸೌಂಡ್ ಇದೆ, ತುಂಬ ಡೇಂಜರ್ ಕೂಡ. ನನಗೂ ಕೂಡ ಇದನ್ನು ಸಂರಕ್ಷಣೆ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡಬೇಕಾಗ್ತದೆ. ತುಂಬ ಕೆಟ್ಟ ಹೋಗುವಂಥ ನಮ್ಮ ಇಡೀ ಇದಕ್ಕೆ ಗೊತ್ತು ಇದ್ರದ್ದೇನಂತ. ಇದು ಒಂದು ನಾಯಿ ಜೊತೆ ಕಿತ್ತಾಡ್ದಂತ ಹಾವು ಇದು. ಇದ್ರ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳು ಇದೆ. ಏನು ಅಂದರೆ ಇದು ಎಂಜಲು ತೋಕಿದ್ರೆ ಗಾಯ ಆಗಿಬಿಡುತ್ತೆ, ಕೊಳತಾಗ್ಬಿಡುತ್ತೆ ಅಂತ. ಆದರೆ ಫ್ರೆಂಡ್ಸ್, ಈ ಹಾವು ಕಚ್ಚೋ ಗಂಟ, ಯಾರಿಗೂ ಕಚ್ಚೋ ಗಂಟ ಏನು ತೊಂದರೆ ಆಗಲ್ಲ. ಮತ್ತು ಇದು ಹಾವು ಯಾರಿಗಾದರೂ ಕಚ್ಚಿದ್ರೆ ನೀವು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೂಡ ತೊಗೊಂಡ್ರೆ ನಿಮಗೆ ಇನ್ನೂ ಥರ ಅಂದರೆ, ಈ ಹಾವು ಕಚ್ಚಿದಾಗ ನಾಟಿ ಔಷಧಿ ಮಂತ್ರ ತಂತ್ರ ತಗೋಗೋದಕ್ಕೆ ಟೈಮ್ ಮಾಡ್ಕೊಬಿಡ್ತಾರೆ, ಲೇಟ್ ಮಾಡ್ಕೊಬಿಡ್ತಾರೆ ಸಾಕಷ್ಟು. ಅದರಿಂದನೇ ತುಂಬ ಜನಕ್ಕೆ ಕಾಲಿರಲಿ ಕೈ ಇರಲಿ ತುಂಬ ಕಳ್ಕೊಂಡಿರೋರು ತುಂಬ ಜನ ಅವರೇ. ಆದರೆ ಫ್ರೆಂಡ್ಸ್, ಈ ಹಾವು ರಿಲೀಸ್ ಮಾಡೋಣ ಬನ್ನಿ. ನೋಡೋರಲ್ವಾ, ರಿಲೀಸ್ ಮಾಡಿದಾಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ ಸೇಫ್ ನೇಚರ್ ಅಂತ. ಹಾವುಗಳನ್ನ ಉಳಿಸಿ, ಪರಿಸರ ಬೆಳೆಸಿ ಅಂತ ಯಾವಾಗಲೂ ಹೇಳ್ತಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್, ಜಯ ಆಗಲಿ.